ಯೋಜನೆ ಸುದ್ದಿ ವಾಹಿನಿಯ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 132ನೇ ಜಯಂತಿಯ ಶುಭಾಶಯಗಳು. ಬೀದರ್ ಜಿಲ್ಲೆಯ ಆಡಳಿತದ ವತಿಯಿಂದ 132ನೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉಮಾಕಾಂತ್, ನಾಗಮಾರಪ್ಪಳ್ಳಿ, ರಹೀಂ ಖಾನ್, ಬಂಡೆಪ್ಪ ಕಾಶಂಪರೆ, ಶಶಿಕುಮಾರ್, ಚಂದ್ರಸಿಂಗ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವಪೂರ್ವಕ ನಮನವನ್ನು ಸಲ್ಲಿಸಿದರು. ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಳ್ಳಲಾದ ಮೆರವಣಿಗೆಯಲ್ಲಿ ಉಮಾಕಾಂತ್, ನಾಗಮಾರಪ್ಪಳ್ಳಿ, ರಹೀಂ ಖಾನ್, ಅಲ್ತಿ ಚಂದ್ರಸಿಂಗ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನ್ಯಾಯಗಳು ಡಿಜೆ ಸದ್ದಿನ ಮೇಲೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ವರದಿ ಎಂಕೆ ವಿಲ್ಸನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೂವಿನ ಮಾಲೆಯನ್ನು ಹಾಕಿ ನಮ್ಮ ಅವರಿಗೆ ಗೌರವ ಅವ್ರು ಕೊಟ್ಟಿರತಕ್ಕಂತ ಇಡೀ ಭಾರತದಲ್ಲಿ ಮನುಕೂಲಕ್ಕೆ ಯಾರು ಅನುಕೂಲ ಮಾಡಿಕೊಟ್ಟಿರತಕ್ಕಂತ ಏಕೈಕ ನಾಯಕರು ಯಾರು ಇದಾರೆ ನಮ್ಗೆ ಇವತ್ತು ಸಂವಿಧಾನದ ಮೂಲಕ ಸಮಾಜಕ್ಕೆ ಪ್ರತಿಯೊಂದು ಸಮಾಜಕ್ಕೆ ಹೇಳಿಗೆ ತರತಕ್ಕಂಥದ್ದು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ. ಜಾತಿ ಭೇದ ಭಾವಗಳನ್ನು ಬಿಟ್ಟು ಇವತ್ತು ಅವರು ಶೈಕ್ಷಣಿಕವಾಗಲಿ ಆರ್ಥಿಕವಾಗಲಿ ದೇಶ ಉದ್ದಾರ ಆಗಬೇಕು, ದೇಶದಲ್ಲಿರ್ತಕ್ಕಂಥ ಬಡವರು ಉದ್ದಾರ ಆಗಬೇಕು, ಅವರೆಲ್ಲರಿಗೂ ಸಮಾಧಾನ ಸಿಗಬೇಕು, ನ್ಯಾಯ ಸಿಗಬೇಕಂತ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಅವ್ರ ಕೊಡುಗೆ ಅಪಾರ ಇದೆ. ಅವ್ರಿಗೆ ನಾವು ಎಷ್ಟು ಅವ್ರ ಬಗ್ಗೆ ಹೊಗಳಿದ್ರು ಕೂಡ ಕಮ್ಮಿ. ಇವತ್ತು ದಲಿತ ಸೇನೆ ವತಿಯಿಂದ ಬೀದರ್ ಜಿಲ್ಲೆ, ಇವತ್ತು ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರು ಚಂದ್ರಕಾಂತ್ ನಿರಾಟೆಜಿ ಅವರು ಹಾಗೂ
ಜಿಲ್ಲಾ ಅಧ್ಯಕ್ಷ ಸುನೀಲ್ ಸಂಗಮ್ ಅವರು, ಅವರು ಅಂಬಾದ ಸೋಣಿ ಅವರು, ಅವರು ನಮ್ಮ ಆತ್ಮೀಯರು ರಾಜು ಸೋಣಿ ಅವರು, ನಮ್ಮ ಅಭಿಲಾಷ್ ಅವರು, ನಮ್ಮ ಶಂಕರ್ ಅವರು, ಆಮೇಲೆ ನಮ್ಮ ತಮ್ಮಣ್ಣವರು, ಇವತ್ತು ಮಹೇಶ್ ಗೋರ್ನಾಡಿಕರ್ ಅವರು, ಇಡೀ ಸಮಾಜದ ಎಲ್ಲ ಚಲವ ಸಾಹೇಬರು ಕೂಡ ಅಲ್ಲಿದ್ರು, ಇಡೀ ಬೀದರ ಎಲ್ಲ ನಾಯಕರು ಕೂಡ ಸೇರಿ ಇವತ್ತು ಬಹಳ ಸಂಭ್ರಮ ವಜ್ರಮಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಈ ಜಯಂತಿ ಮಹೋತ್ಸವ ದಿನ ವಿಶೇಷವಾಗಿ ಏನು ಹೇಳಕ್ಕೆ ಇಚ್ಛೆ ಬಿಡ್ತೀನಿ ಅಂದರೆ, ಅವರು ಹೆಂಗೆ ಬರೆದಿದ್ದಾರೆ ಶಲ್ಮ, ಇವತ್ತು ನಮ್ಮ ಸಂವಿಧಾನ ಅಂದರೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಪಕ್ಷದಲ್ಲಿದೆ ವಿಪಕ್ಷದಲ್ಲಿದೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಹೇಗಾದ್ರೆ ತಮಗೆ ಜನಪ್ರತಿನಿಧಿ ಆಗಬೇಕು, ಜನ ಸೇವೆ ಮಾಡಬೇಕು, ನಿಸ್ವಾರ್ಥ ಭಾವನೆಯಿಂದ ಸಮಾಜಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸ ತಾವು ಮಾಡಿ, ಇವತ್ತು ನಾನು ಅವರಿಂದಾನೇ ಪ್ರೇರಿತನಾಗಿದೆ. ಯಾಕಂದರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶಿಗಳೇನಿದ್ದಾವೆ, ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್ ಅಂತೆ, ಆ ತತ್ವಗಳು ಆ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಸಿದ್ಧಾಂತದಲ್ಲೇ ಪ್ರತಿಯೊಂದು ಜಾತಿಗೆ, ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರು ಕೂಡ ಯಾವುದು ಜಾತಿ ಭೇದ ಭಾವವನ್ನು ಮಾಡಿರಲಿಲ್ಲ, ಅವರು ಕೂಡ ಎಲ್ಲ ಸಮುದಾಯದವ್ರಿಗೆ ಎಲ್ಲ ಸಮಾಜದವ್ರಿಗೆ ವಿಶೇಷವಾಗಿ ಯಾರಿಗಾರ ಅನ್ಯಾಯ ಆಗ್ತಾ ಇದೆ, ಯಾರ ಕಷ್ಟದಲ್ಲಿದ್ದಾರೆ, ಯಾರ ಬಡವರಿದ್ದಾರೆ, ಯಾರ ತಾಪತ್ರ ಆಗ್ತದೆ, ಜಾತಿ ಭಾವಗಳನ್ನು ಬಿಟ್ಟು ನಿಂತು ಬೆನ್ನೆಲುಬಾಗಿ ನಿಂತು ಆರ್ಥಿಕವಾಗಿ ಆಗಲಿ ಶೈಕ್ಷಣಿಕವಾಗಲಿ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು, ಯಾರಿಗೂ ಕೂಡ ಮನಸ್ಸು ನೋಯಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಇಡೀ ಜಿಲ್ಲೆಯಲ್ಲಿ ಯಾರಿಗೆ ಕಾರ್ಯಕರ್ತರಿಗೆ ಬಳಸ್ತಕ್ಕಂಥ ಕೆಲಸ ಆಗಲಿ ಯಾರೇ ಆಗಲಿ, ಇವತ್ತು ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಮಾಡಿದ್ದಾರೆ, ಅದೇ ದಾರಿಯಲ್ಲಿ ನಾವು ಕೂಡ ಇವತ್ತು ನನಗೆ ಕೆಟ್ಟದ್ದು ಮಾಡಿದವ್ರಿಗೂ ಒಳ್ಳೇದಾಗಲಿ, ನನಗೆ ಒಳ್ಳೇದು ಮಾಡಿದವ್ರಿಗೂ ಒಳ್ಳೇದಾಗಲಿ, ಅದೇ ಒಂದು ಪ್ರಾರ್ಥನೆ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇಡೀ ತಮಗೆ ಗೊತ್ತಿದೆ ಅವರದು ಇಡೀ ಜೀವನನೇ.